ನಮಸ್ಕಾರ ಸ್ನೇಹಿತರೆ, ಈ 1221ರಂದು ಸಂಭವಿಸಲಿರುವ ಸೂರ್ಯಗ್ರಹಣದಿಂದ ಈ 5 ರಾಶಿ ಅವರಿಗೆ ಅಶುಭ ಫಲ ಬಂದಿದೆ ಸ್ನೇಹಿತರೆ. ಹಾಗಾದರೆ ಆ 5 ರಾಶಿ ಫಲ ಯಾವುದು ಏನು ಎಂಬ ಸಂಪೂರ್ಣದ ಮಾಹಿತಿ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆಯದೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಗ್ರಹಣ ದುಷ್ಪರಿಣಾಮಗಳು ಚಂಡಮಾರುತಗಳು ಮತ್ತು ಭೂಕಂಪಗಳಂಥ ನೈಸರ್ಗಿಕ ವಿಪತ್ತುಗಳಿಗೆ ಕಾರಣವಾಗಬಹುದು. ಜೂನ್ 21ರಂದು ಸೂರ್ಯಗ್ರಹಣ 2020ರ ಪರಿಣಾಮ ಭಾರತ ಸೇರಿದಂತೆ ನೇಪಾಳ, ಪಾಕಿಸ್ತಾನ, ಅರೇಬಿಯಾ, UAE ಮತ್ತು ಕಾಂಗೋಗಳಲ್ಲಿ ಗೋಚರಿಸಲಿದೆ ಅಂತ ಹೇಳಲಾಗಿದೆ. ಹಾಗೆ ಈ ಗ್ರಹಣ ಅವಧಿ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2:04ರವರೆಗೆ ಇರ್ತದೆ. ಇದರ ಪ್ರಭಾವ ಜೂನ್ 20ರಂದು ರಾತ್ರಿ 10:20ಕ್ಕೆ ಪ್ರಾರಂಭವಾಗುತ್ತದೆ. ಸೂತಕದ ಅವಧಿಯಲ್ಲಿ ಮಗು, ವೃದ್ಧ ಮತ್ತು ರೋಗಿಯನ್ನು ಹೊರತುಪಡಿಸಿ ಯಾರು ಸಹ ಆಹಾರವನ್ನು ಸೇವಿಸಬಾರದು. ಈ ಸಮಯದಲ್ಲಿ ತುಳಸಿದಳ ಅಥವಾ ಕುಶವನ್ನು ಆಹಾರ ಪದಾರ್ಥಗಳಲ್ಲಿ ಇಡಬೇಕು. ವಿಶೇಷವಾಗಿ ಗರ್ಭಿಣಿಯರು ಜಾಗೃತಕರಾಗಿ ಇರಬೇಕು. ಗ್ರಹಣ ಅವಧಿಯಲ್ಲಿ ಮಲಗಬಾರದು ಮತ್ತು ತಿನ್ನಬಾರದು. ತರಕಾರಿಗಳು, ಹಣ್ಣುಗಳು ಇತ್ಯಾದಿಗಳನ್ನು ಚಾಕು ಇನ್ನಿತರ ಹರಿತ ಪದಾರ್ಥಗಳನ್ನು ಕತ್ತರಿಸುವುದನ್ನು ಸಹ ನಿಷೇಧಿಸಲಾಗಿದೆ. ಹೌದು ಸ್ನೇಹಿತರೆ, ಈ ಸೂರ್ಯಗ್ರಹಣವು ಮೇಷ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ ಸ್ನೇಹಿತರೆ. ವೃಷಭ, ಮಿಥುನ, ಕರ್ಕಟಕ, ತುಳ, ವೃಶ್ಚಿಕ, ಧನು ರಾಶಿ, ಕುಂಭ ಮತ್ತು ಮೀನರಾಶಿಯ ಜನರು ಜಾಗರೂಕರಾಗಿರಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ. ಈ ಗ್ರಹಣವು ಭಾನುವಾರ ಕಂಕಣ ಆಕಾರದ ಗ್ರಹಣದೊಂದಿಗೆ ಇನ್ನಷ್ಟು ಪರಿಣಾಮಕಾರಿಯಾಗಿದೆ. ಈ ಸೂರ್ಯಗ್ರಹಣದಲ್ಲಿ ಸಮಯದಲ್ಲಿ ಸ್ನಾನ, ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸುವುದು ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಸ್ನೇಹಿತರೆ. ಹೌದು, ಮೊದಲನೇದಾಗಿ ನೋಡಬೇಕು ಅಂದರೆ ಮೇಷರಾಶಿಯವರು. ಹೌದು, ಉದ್ಯೋಗಗಳಿಗೆ ಸಂಬಂಧಿಸಿದ ಕೆಲವು ಸುಂದರವಾದ ಕೆಲಸಗಳು ಇರುತ್ತವೆ. ವ್ಯವಹಾರದಲ್ಲಿ ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸುತ್ತದೆ. ವಿದ್ಯಾರ್ಥಿಗಳು ಕೂಡ ಯಶಸ್ವಿಯಾಗುತ್ತಾರೆ. ಹಾಗೆಯೇ ಹೊಂದಿಕೊಂಡ ಕೆಲಸಗಳು ಕೂಡ ನೆರವೇರುತ್ತದೆ ಸ್ನೇಹಿತರೆ. ಹಾಗೆ ವೃಷಭ ರಾಶಿ, ನೀವು ಕೋಪವನ್ನು ತಪ್ಪಿಸಬೇಕಾಗುತ್ತದೆ. ವ್ಯವಹಾರದಲ್ಲಿ ನಷ್ಟವಾಗಬಹುದು. ನಿಮ್ಮ ಮಾವಂದಿರ ಪರವಾಗಿ ನೀವು ಲಾಭ ಪಡೆಯುತ್ತೀರಿ. ಶ್ರೀ ವಿಷ್ಣು ಸ್ಮರಣ ಪಠಿಸಿ. ಮಿಥುನ ರಾಶಿಯವರು, ಸಂಬಂಧಗಳಲ್ಲಿ ಸಂಘರ್ಷವನ್ನು ತಪ್ಪಿಸಿ ಆರೋಗ್ಯ ಹದಗೆಡಬಹುದು. ಗಾಯದಿಂದ ದೂರವಿರಿ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಓದಿ. ಕರ್ಕಟಕ ರಾಶಿಯವರು, ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ಯಾವುದೇ ಸ್ಥಗಿತಗೊಂಡ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಗಾಯಗಳು ಕೂಡ ಸಂಭವಿಸಬಹುದು. ಬೆಲ್ಲವನ್ನು ಕೂಡ ದಾನ ಮಾಡಿ. ಹಾಗೆ ಸಿಂಹರಾಶಿಯವರು, ಕೆಲಸದಲ್ಲಿ ಉತ್ತಮ ಯೋಗ ಇದೆ. ಹಾಗೆ ತಂದೆಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ಳಿ. ಆರ್ಥಿಕ ಸಂತೋಷವನ್ನು ಸಾಧಿಸಲಾಗುವುದು. ಯೋಗ ಮತ್ತು ಧ್ಯಾನವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗೆ ಆರ್ಥಿಕ ಪ್ರಗತಿ ಕೂಡ ಇರುತ್ತದೆ. ಮತ್ತೆ ಮುಂದಿನ ರಾಶಿಗಳನ್ನು ಮುಂದೆ ಬರುವ ಇನ್ನೊಂದು ಗಂಟೆ ಬಿಟ್ಟು ಬರುವಂಥ ಎಪಿಸೋಡ್ನಲ್ಲಿ ನೋಡಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ.